ನಮಸ್ಕಾರ ವೀಕ್ಷಕರೇ ಸ್ಟ್ರೆಸ್ ಅಥವಾ ಟೆನ್ಷನ್ ಅನ್ನೋದು ಇವತ್ತು ಜಗತ್ತಿನಲ್ಲಿ ಎಲ್ಲೆಡೆ ಕಾಣ್ತಾ ಇದೆ ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ ಹೋಗೋ ಸ್ಟ್ರೆಸ್ ಎಕ್ಸಾಮ್ ಸ್ಟ್ರೆಸ್ ಅಂದ್ರೆ ಮಹಿಳೆಯರಲ್ಲಿ ಕೆಲಸ ಏನು ಮಾಡೋದು ಮನೆ ನೋಡ್ಕೊಳ್ಳೋ ಸ್ಟ್ರೆಸ್ ಹಾಗೂ ಯಂಗ್ಸ್ಟರ್ಸ್ ಅಲ್ಲಿ ವರ್ಕ್ ಸ್ಟ್ರೆಸ್ ಇವತ್ತು ತುಂಬಾ ಸಾಮಾನ್ಯವಾಗಿ ಕಾಣ್ತಿದೆ ವರ್ಕ್ ಸ್ಟ್ರೆಸ್ ಅಥವಾ ವರ್ಕ್ ರಿಲೇಟೆಡ್ ಡಿಸೀಸಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಅತಿ ಚಿಕ್ಕ ವಯಸ್ಸಲ್ಲೇ ಮಧುಮೇಹ ಅಧಿಕ ರಕ್ತದೊತ್ತಡ ಬೆನ್ನು ನೋವು ಸ್ಟ್ರೆಸ್ ರಿಲೇಟೆಡ್ ಹೆಡ್ಏಕ್ಸ್ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಹೆಡ್ಏಕ್ಸ್ ತುಂಬಾ ಸಾಮಾನ್ಯವಾಗಿ ಕಾಣ್ತಿದೆ ತುಂಬಾ ಯಂಗ್ಸ್ಟರ್ಸ್ ಕೇಳ್ತಾರೆ ಮೇಡಮ್ ಯೋಗ ಮಾಡ್ಲಿಕ್ಕೆ ಟೈಮ್ ಆಗಲ್ಲ ಆದರೆ ವರ್ಕ್ ಸ್ಟ್ರೆಸ್ ಮತ್ತೆ ವರ್ಕ್ ಟೆನ್ಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಯೋಗ ಹೇಳ್ಕೊಡಿ ಅಂತ ಯೋಗ ಆಸನ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾದರೆ ಪ್ರಾಣಾಯಾಮ ಈಸಿಯಾಗಿ ಮಾಡ್ಬೋದು ಹಾಗಾದರೆ ಬನ್ನಿ ವರ್ಕ್ ಸ್ಟ್ರೆಸ್ ಮತ್ತೆ ವರ್ಕ್ ಟೆನ್ಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ಪ್ರಾಣಾಯಾಮ ಮಾಡ್ಬೋದು ಅಂತ ಇವತ್ತು ಕಲಿಯೋಣ ಕೋಪ ಜಾಸ್ತಿ ಇದ್ರೂ ಕೂಡ ಈ ಪ್ರಾಣಾಯಾಮ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾದರೆ ಬನ್ನಿ ಎಲ್ಲರೂ ಒಟ್ಟಿಗೆ ಈ ಪ್ರಾಣಾಯಾಮಸ್ನ ಅಭ್ಯಾಸ ಮಾಡೋಣ ಮೊದಲಿಗೆ ಫಸ್ಟ್ ಪಾಶ್ಚರ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಸಿಗೋ 5 ನಿಮಿಷದ ಬ್ರೇಕಲ್ಲಿ ಕೂಡ ಈ ಪ್ರಾಣಾಯಾಮಸ್ನ ಅಭ್ಯಾಸ ಮಾಡ್ಬೋದು ಈ ಪ್ರಾಣಾಯಾಮಸ್ ಮೇಯ್ನ್ ಆಗಿ ನಿಮ್ಮ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ ಆಫೀಸಲ್ಲಿ ಏನಾದರೂ ಬಾಸ್ ಬೈದು ತುಂಬ ಕೋಪ ಬಂದರೆ ಇಮಿಡಿಯೇಟಾಗಿ ಕಾಮ್ ಮಾಡೋಕೆ ಕೂಡ ಈ ಪ್ರಾಣಾಯಾಮ ಹೆಲ್ಪ್ ಆಗುತ್ತೆ ಅಭ್ಯಾಸ ಮಾಡೋ ಮುಂಚೆ ಫಸ್ಟ್ ಕರೆಕ್ಟ್ ಪಾಶ್ಚರ್ ತಗೊಳ್ಳೋಣ ನೋಡಿ ಬೆನ್ನು ನೇರ ಕತ್ತು ನೇರ ಕೈಯಲ್ಲಿ ಚಿನ್ಮುದ್ರ ನಿಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳನ್ನ ಜೋಡಿಸಿ ಎರಡೂ ಕೈಗಳನ್ನ ನಿಮ್ಮ ಟೇಬಲ್ ಮೇಲಿರಿಸಿ ಕಣ್ಮುಚ್ಚಿ 1 ನಿಮಿಷ ರಿಲ್ಯಾಕ್ಸ್ ಮಾಡಿ ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ ಫಸ್ಟ್ ಡೀಪ್ ಬ್ರೀದಿಂಗ್ ಮಾಡಿ ದೀರ್ಘವಾಗಿ ಉಸಿರು ತಗೊಂಡು ಸಂಪೂರ್ಣವಾಗಿ ಆಚೆ ಹಾಕಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ಸಂಪೂರ್ಣವಾಗಿ ಆಚೆ ಮೊದಲಿಗೆ ಕೂಲಿಂಗ್ ಪ್ರಾಣಾಯಾಮದಲ್ಲಿ ಮೊದಲ ಅಭ್ಯಾಸ ಸದಂತ ಪ್ರಾಣಾಯಾಮ ಡೆಮಾನ್ಸ್ಟ್ರೇಷನ್ ನೋಡ್ಕೊಳ್ಳಿ ಫಸ್ಟ್ ಹಲ್ನ ಕ್ಲೆಂಚ್ ಮಾಡಬೇಕು ಈಗ ಬಾಯಿಂದ ಉಸಿರು ತಗೊಳ್ಬೇಕು ನಿಮ್ಮ ಹಲ್ಗಳ ಗ್ಯಾಪ್ಸಿಂದ ಗಾಳಿ ಒಳಗೋಗ್ಬೇಕು ಮತ್ತೆ ನೋಡಿ ಹಲ್ಗಳನ್ನ ಕ್ಲೆಂಚ್ ಮಾಡಿ ದೀರ್ಘವಾಗಿ ಉಸಿರು ತಗೊಳ್ಳಿ ಈಗ ನಿಧಾನವಾಗಿ ಬಾಯಿ ಮುಚ್ಚಿ ಮೂಗಿಂದ ಆಚೆ ಮತ್ತೆ ಒಟ್ಟಿಗೆ ಮಾಡೋಣ ನೋಡಿದ್ರಲ್ವಾ ಕೂಲ್ ಎಫೆಕ್ಟ್ ಫೀಲ್ ಆಗ್ತಿದೆ ಅಲ್ವಾ ಈಗ ಮುಂದಿನ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಡೆಮಾನ್ಸ್ಟ್ರೇಷನ್ ನೋಡ್ಕೊಳ್ಳಿ ಫಸ್ಟ್ ನಾಲ್ಗೆನ ಆಚೆ ಹಾಕಬೇಕು ಎರಡು ಕಡೆಯಿಂದ ಟಂಗ್ನ ಮೇಲೆ ರೋಲ್ ಮಾಡಿ ಟ್ಯೂಬ್ ಶೇಪ್ ಅಥವಾ ನಾಳದ ಶೇಪ್ ಮಾಡಬೇಕು ಈಗ ಬಾಯಿಂದ ಉಸಿರು ತಗೊಳ್ಳಿ ಬಾಯಿನ ಮುಚ್ಚಿ ಮೂಗಿಂದ ಆಚೆ ಮತ್ತೊಮ್ಮೆ ಡೆಮಾನ್ಸ್ಟ್ರೇಷನ್ ನೋಡ್ಕೊಳ್ಳಿ ಈಗ ಲಾಸ್ಟ್ ರೌಂಡ್ ನನ್ನ ಜೊತೆ ನೀವು ಅಭ್ಯಾಸ ಮಾಡಿ ನೋಡಿದ್ರಲ್ಲ ಶೀತಲಿ ಪ್ರಾಣಾಯಾಮದ ಅಭ್ಯಾಸ ಈಗ ನೆಕ್ಸ್ಟ್ ಕೂಲಿಂಗ್ ಪ್ರಾಣಾಯಾಮ ಶೀತಕಾರಿ ಪ್ರಾಣಾಯಾಮ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಆಮೇಲೆ ನನ್ನ ಜೊತೆ ಅಭ್ಯಾಸ ಮಾಡಿ ಮೊದಲಿಗೆ ನಾಲ್ಗೆನ ಸಂಪೂರ್ಣವಾಗಿ ಆಚೆ ಹಾಕಬೇಕು ಈಗ ನಾಲ್ಗೆ ತುದಿನ ಬಾಯಿಯ ಮೇಲ್ಭಾಗಕ್ಕೆ ಟಚ್ ಮಾಡಿ ಈಗ ಮೇಲಿಂದ ನಿಧಾನವಾಗಿ ಕೆಳಗೆ ಪ್ರೆಸ್ ಮಾಡಿ ನೋಡಿ ನಾಲ್ಗೆ ಸೈಡ್ಸಿಂದ ಗಾಳಿ ಒಳಗೆ ತಗೊಳ್ಬೇಕು ಅಥವಾ ಇನ್ಹೇಲ್ ಮಾಡಬೇಕು ನಾಲ್ಗೆ ಸೈಡ್ಸಿಂದ ಗಾಳಿ ಒಳಗೆ ತಗೊಂಡ್ಮೇಲೆ ಬಾಯಿ ಮುಚ್ಚಿ ಮೂಗಿಂದ ಆಚೆ ಬಿಡಬೇಕು ಈಗ ನನ್ನ ಜೊತೆ ನೀವು ಅಭ್ಯಾಸ ಮಾಡಿ ಡೆಮಾನ್ಸ್ಟ್ರೇಷನ್ ನೋಡ್ಕೊಳ್ತಾ ಅಭ್ಯಾಸ ಮಾಡಿ ಕಲೀರಿ ಫಸ್ಟ್ ನಾಲ್ಗೆನ ಆಚೆ ಹಾಕಿ ರೋಲ್ ಮಾಡಿ ನೋಡಿದ್ರಲ್ಲ ಸದಂತ ಶೀತಲಿ ಹಾಗೂ ಶೀತಕಾರಿ ಅಭ್ಯಾಸ ಸ್ಟ್ರೆಸ್ ಅಥವಾ ಟೆನ್ಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ ಮದ್ದು ಇಲ್ಲ ಇದನ್ನ ನಾವೇ ಸ್ವತಃ ಕಂಟ್ರೋಲ್ ಮಾಡಬೇಕು. ಸೊ ಕಂಟ್ರೋಲ್ ಮಾಡಲಿಕ್ಕೆ ಈ ಟೆಕ್ನಿಕ್ಸ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈಗ ಕೊನೆ ಪ್ರಾಕ್ಟೀಸ್ ಆಕಾರ ಊಕಾರ ಮಾಕಾರ ಮೆಡಿಟೇಷನ್ ಆಹತ ಮತ್ತು ಅನಹತ ಚಾಂಟಿಂಗ್ ಅಲ್ಲಿ. ಈಗ ಕೊನೆ ಅಭ್ಯಾಸ ಆಕಾರ ಊಕಾರ ಮತ್ತು ಮಾಕಾರ ಚಾಂಟಿಂಗ್. ಯಾವಾಗ ತುಂಬ ಸ್ಟ್ರೆಸ್ ಅನಿಸುತ್ತೆ, ಟೆನ್ಷನ್ ಅನಿಸುತ್ತೆ, ಆಚೆ ಹೋಗಿ ಕಿರ್ಚ್ಬೇಕನ್ಸುತ್ತೆ, ಒಂದ್ಸತಿ ಮಾತಾಡಿದ್ರೆ ಅಥವಾ ಚಾಂಟ್ ಮಾಡಿದ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ಈಗ ಆಹತ ಮತ್ತು ಅನಾಹತ ಚಾಂಟಿಂಗ್ ಅಂತ ರಿಲ್ಯಾಕ್ಸೇಷನ್ ಇದೆ. ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ನೀವು ಆಫೀಸಲ್ಲಿ ಯಾವಾಗಾದರೂ ಟೆನ್ಷನ್ ಆದರೆ ಅಭ್ಯಾಸ ಮಾಡಿ ಹೇಗಾಯಿತು ಅಂತ ನಮ್ಗೆ ತಿಳಿಸಿ. ಡೆಮನ್ಸ್ಟ್ರೇಷನ್ ನೋಡ್ಕೊಳ್ಳಿ. ಫಸ್ಟು ನೇರವಾಗಿ ಕೂರಬೇಕು, ಎರಡು ಬಾರಿ ಆಕಾರನ ಜೋರಾಗಿ ಪಟ್ಟಿಸಬೇಕು. ನೋಡಿ, ದೀರ್ಘವಾಗಿ ಉಸಿರು ತಗೊಳ್ಳಿ. ಇದನ್ನ ಆಹತ ಚಾಂಟಿಂಗ್ ಅಂತೀವಿ, ಅಂದರೆ ಜೋರಾಗಿ ಪಠಿಸೋದು. ಈಗ ನೆಕ್ಸ್ಟ್ ಅನಾಹತ ಚಾಂಟಿಂಗ್. ಅನಾಹತ ಅಂದರೆ ಸೇಮ್ ಆಕಾರ ಚಾಂಟಿಂಗ್ನ ಮನಸ್ಸೊಳಗೆ ಪಠಿಸೋದು, ಜೋರಾಗಿ ಪಠಿಸೋಕ್ಕಿಲ್ಲ, ಮನಸ್ಸೊಳಗೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಪಠಿಸೋಣ. ಈಗ ಮತ್ತೆ ಅನಾಹತ ಚಾಂಟಿಂಗಲ್ಲಿ ಎರಡು ಬಾರಿ ಆಕಾರ, ದೀರ್ಘವಾಗಿ ಉಸಿರು ತಗೊಂಡು ಮನಸ್ಸಿನಲ್ಲೇ ಆಕಾರವನ್ನು ಪಠಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು, ಮನಸ್ಸಿನಲ್ಲೇ ಆಕಾರದ ಉಚ್ಚಾರಣೆ. ನೋಡಿದ್ರಲ್ಲ ಅನಾಹತ ಚಾಂಟಿಂಗ್. ಈಗ ಹೀಗೆ ಊಕಾರ ಆಹತ ಮತ್ತು ಅನಾಹತ ಚಾಂಟಿಂಗ್ ಮಾಡೋಣ. ಬನ್ನಿ, ಈಗ ಊಕಾರ ಆಹತ ಚಾಂಟಿಂಗ್. ಈಗ ಜೋರಾಗಿ ಊಕಾರವನ್ನು ಎರಡು ಬಾರಿ ಪಠಿಸೋಣ, ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಊಕಾರವನ್ನು ಪಠಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು, ಈಗ ಎರಡು ಬಾರಿ ಅನಾಹತ ಚಾಂಟಿಂಗ್. ಮತ್ತೆ ದೀರ್ಘವಾಗಿ ಉಸಿರು, ಊಕಾರವನ್ನು ಮನಸ್ಸಿನಲ್ಲೇ ಪಠಿಸೋಣ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು, ಈಗ ಕೊನೆಯದಾಗಿ ಮಾಕಾರದ ಉಚ್ಚಾರಣೆ. ಫಸ್ಟ್ ಆಹತ ಚಾಂಟಿಂಗ್ ಮಾಡೋಣ, ಜೋರಾಗಿ ಮಾಕಾರವನ್ನು ಎರಡು ಬಾರಿ ಪಠಿಸೋಣ, ಒಟ್ಟಿಗೆ ಮಾಡಿ ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಮಾಕಾರವನ್ನು ಪಠಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು. ಈಗ ಅನಾಹತ ಎರಡು ಬಾರಿ ದೀರ್ಘವಾಗಿ ಉಸಿರು ತಗೊಂಡು ಮಾಕಾರವನ್ನು ಮನಸ್ಸಿನಲ್ಲೇ ಪಠಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು. ನೋಡಿದ್ರಲ್ಲ ಆಕಾರ ಊಕಾರ ಮಾಕಾರದು ಆಹತ ಮತ್ತು ಅನಾಹತ ಚಾಂಟಿಂಗ್. ಆಫೀಸಲ್ಲಿ ಮಾಡಿದ್ರೆ ಪಕ್ಕದವ್ರು ಏನು ಅಂದ್ಕೊಳ್ತಾರೆ ಅಂತ ಯೋಚನೆ ಮಾಡಬೇಡಿ. ಸ್ಟ್ರೆಸ್ ಇರೋದು ನಮಗೆ, ಸೊ ನಾವೇ ಅದನ್ನು ನಿವಾರಿಸ್ಕೊಳ್ಬೇಕು. ಸ್ಟ್ರೆಸ್ಸಲ್ಲಿ ನಾವೇ ಡಾಕ್ಟರ್, ನಾವೇ ಪೇಷಂಟ್. ಹಾಗಾದರೆ ಬನ್ನಿ, ಈ ಮೂರು ಪ್ರಾಣಾಯಾಮ ಹಾಗೂ ಈ ಚಾಂಟಿಂಗ್ಸ್ನ ಮಾಡಿ ನಮ್ಮ ವರ್ಕ್ ಸ್ಟ್ರೆಸ್ಗೆ ಟಾಟಾ ಬಾಬಾಯ್ ಅನ್ನೋಣ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.